ಸ್ಟೂಡೆಂಟ್ಸ್, ನನ್ನ ಹತ್ರ ಈ ಅಗ್ರಿಕಲ್ಚರಲ್ ಇನ್ಕಮ್ ಮೇಲೆ 2017 ಅಲ್ಲಿ ಒಂದು 6 ಮಾರ್ಕ್ಸ್ ಗೆ ಕೇಳಿರತಕ್ಕಂತ ಕ್ವೆಶ್ಚನ್ ಇದೆ. ಆ ಕ್ವೆಶ್ಚನ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸಾಲ್ವ್ ಮಾಡೋದಕ್ಕೆ ಮುಂಚೆ ಇನ್ನೂ ಯಾವ್ದಾದ್ರು ಸ್ಟೂಡೆಂಟ್ ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋಸ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಆದ್ರೆ ದಯವಿಟ್ಟು ನಿಮ್ ಫ್ರೆಂಡ್ಸ್ ಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ನಿಮ್ ಫ್ರೆಂಡ್ಸ್ ಗೂ ಕೂಡ ಹೇಳಿ. ಸೊ ದಟ್ ನಮ್ಮ ಚಾನೆಲ್ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇದು, ಯಾರ್ಯಾರು ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರು ಬೆಲ್ ಐಕಾನ್ ಅನ್ನು ಗೊತ್ತಿಲ್ಲ ಅಂತಂದ್ರೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಸೊ ದಟ್ ನನ್ನ ಹೊಸ ವಿಡಿಯೋಗಳಿಗೆ ನಿಮ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ. ನೀವು ಸರ್ಚ್ ಮಾಡೋದನ್ನ ಏನೋ ತಪ್ಪಿಸ್ಕೊಳ್ಬಹುದು. ಆವತ್ತಿಂದ ಬಂದಿರತಕ್ಕಂತ ಅಪ್ಡೇಟೆಡ್ ವಿಡಿಯೋನ ಅವತ್ತೇ ನೋಡಿ. ಈಗ ಕ್ವಿಕ್ ಆಗಿ ಬಂದ್ಬಿಡೋಣ. ಇದು 2017 ಅಲ್ಲಿ 6 ಮಾರ್ಕ್ಸ್ ಕೇಳಿರ್ತಕ್ಕಂತ ಕ್ವಶನ್. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. compensation received for acquisition of agricultural land for military purpose ಅಂತ ಇದೆ ನೋಡಿ. ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು ನನ್ನ ಹತ್ರ. ಆ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಏನ್ ಮಾಡಿದೀನಪ್ಪ ಅಂತ ಹೇಳಿದ್ರೆ, ಈ ಮಿಲಿಟರಿ ಅವ್ರ ಇದಾರಲ್ವಾ, ಆ ಮಿಲಿಟರಿ ಅವ್ರು ಬಂದು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಕ್ವೈರ್ ಮಾಡ್ಕೊಂಡಿರೋದಕ್ಕೆ ನಮ್ಗೆ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ನೋಡಿ. ನಾನು ಸೇಲ್ ಮಾಡ್ತಾ ಇರೋ ಲೆಕ್ಕಾನೆ ಬರುತ್ತೆ. ಮಿಲಿಟರಿ ಅವ್ರು ಬಂದು ಅಕ್ವೈರ್ ಮಾಡ್ಕೊಂಡು ಅವ್ರು ದುಡ್ಡು ಕೊಟ್ರು ಅಥವಾ ನನ್ನ ಅಗ್ರಿಕಲ್ಚರ್ ಲ್ಯಾಂಡ್ ನ ಬೇರೆಯವ್ರಿಗೆ ಮಾರಿದ್ರು ಅದು ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಬರುತ್ತೆ. ಯಾವುದೇ ಕಾರಣಕ್ಕೂ ಆ ಇನ್ಕಮ್ ಅಗ್ರಿಕಲ್ಚರಲ್ ಆಪರೇಷನ್ ಇಂದ ಬಂದಿರೋದು ಅಲ್ಲ. ಸೊ ದೇರ್ ಫೋರ್ ಇದನ್ನ ನಾವೇನಂತ ಕರೆಯೋಣ, ನಾನ್ ಅಗ್ರಿಕಲ್ಚರ್ ಅಂತ ಕರೆಯೋಣ. ಎರಡನೇ ಪಾಯಿಂಟ್ ನೋಡೋಣ, ಇನ್ಕಮ್ ಫ್ರಮ್ ಸೇಲ್ ಆಫ್ ಫಾರೆಸ್ಟ್ ಟ್ರೀಸ್ ಸ್ಪಾಂಟೇನಿಯಸ್ ಗ್ರೋತ್. ಅಂದ್ರೆ ಗಿಡ ಮರಗಳು ಕಾಡಲ್ಲಿ ಅದಷ್ಟಕ್ಕದೇ ಬೆಳ್ಕೊಂಡಿರ್ತಕ್ಕಂಥದ್ದನ್ನ ಕಟ್ ಮಾಡಿ ಸೇಲ್ ಮಾಡಿ ಬಂದಿರೋ ಇನ್ಕಮ್ ನ ಖಂಡಿತ ನಾನು ಏನ್ ಮಾಡಕ್ಕಾಗಲ್ಲ, ನಾನ್ ಅಗ್ರಿಕಲ್ಚರ್ ಅಂತ ಕರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದು ಕೂಡ ನಾನ್ ಅಗ್ರಿಕಲ್ಚರ್ ಆಗುತ್ತೆ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಸೇಲ್ ಆಫ್ ಫಾರೆಸ್ಟ್ ಟ್ರೀಸ್ ಸ್ಪಾಂಟೇನಿಯಸ್ಲಿ ಗ್ರೋನ್ ಅಂತ ಇದೆ. ಇದು ಕೂಡ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಆಯ್ತು, ಮೂರನೇ ಪಾಯಿಂಟ್ ನೋಡೋಣ, ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸಿಂಪಲ್ ಮಾರ್ಟ್ಗೇಜ್ ಆಫ್ ಲ್ಯಾಂಡ್ ಯೂಸ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ಸೊ ಒಬ್ಬ ಮನಿ ಲೆಂಡರ್, ಒಬ್ಬ ಅಗ್ರಿಕಲ್ಚರಲ್ ಫಾರ್ಮರ್ ಗೆ ಲ್ಯಾಂಡ್ ಅನ್ನ ಒತ್ತೆ ಇಟ್ಕೊಂಡು ಅವನ ಬಡ್ಡಿಗೆ ಅಂತ ದುಡ್ಡು ಕೊಟ್ಟು ಅಂತ ಬಡ್ಡಿಯನ್ನ ಅಂತ ಇಂಟ್ರೆಸ್ಟ್ ಅನ್ನ ಈ ಮನಿ ಲೆಂಡರ್ ಏನಾದ್ರೂ ರಿಸೀವ್ ಮಾಡಿಕೊಂಡ್ರೆ ಈ ಯಾರು ಸಾಲ ಕೊಟ್ಟಿರ್ತಾರೆ ಆ ಬಡ್ಡಿನ ಅವರು ಅಗ್ರಿಕಲ್ಚರ್ ಇನ್ಕಮ್ ಅಂತ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಇದು ಕೂಡ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಇನ್ಕಮ್ ಡಿರೈವ್ಡ್ ಫ್ರಮ್ ಲ್ಯಾಂಡ್ ಯೂಸ್ಡ್ ಆಸ್ ಸ್ಟೋನ್ ಕ್ವಾರೀಸ್ ಅಂತ ಹೇಳ್ತಾರೆ. ಕಲ್ಲು ಗಣಿಗಾರಿಕೆ ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಕೂಡ ನಾನ್ ಅಗ್ರಿಕಲ್ಚರ್ ಆಗುತ್ತೆ. ನೆಕ್ಸ್ಟ್, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಚುಯೇಟೆಡ್ ಇನ್ ವಿಲೇಜ್ ಅಂತ ಇದೆ. ಹಳ್ಳಿಯಲ್ಲಿ ಮನೆ ಬಾಡಿಗೆ ಕೊಟ್ಟಿದ್ರೆ ಮನೆ ಬಾಡಿಗೆ ಕೊಟ್ಟಿರೋದು ವಾಸಕ್ಕೆ ಅಂತ ಹೇಳಿ, ಫಾರ್ಮ್ ಹೌಸ್ ಎಲ್ಲ ಕೊಟ್ಟಿರೋದು ಮನೆ ಓನ್ಲಿ ಹೌಸ್. ಸೊ ದೇರ್ ಫೋರ್ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟ್ಯಾಕ್ಸಬಲ್ ಆಗುತ್ತೆ, ಆದ್ರೆ ಅಗ್ರಿಕಲ್ಚರ್ ಇನ್ಕಮ್ ಅಲ್ಲ. ಸೊ ಇದು ಕೂಡ ಏನಾಗುತ್ತೆ, ನಾನ್ ಅಗ್ರಿಕಲ್ಚರ್ ಆಗುತ್ತೆ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಆಫ್ರಿಕಾ ಅಂತ ಇದೆ ನೋಡಿ. ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ಈಸ್ ಅಗ್ರಿಕಲ್ಚರ್ ಇನ್ಕಮ್, ಅಗ್ರಿಕಲ್ಚರಲ್ ಇನ್ಕಮ್ ಔಟ್ ಸೈಡ್ ಇಂಡಿಯಾ ಈಸ್ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿತೀವಿ. ಸೊ ಇಷ್ಟು ಮಾಡಿದ್ರೆ ನೋಡಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 6 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ದಯವಿಟ್ಟು ಕಲ್ತ್ಕೊಳ್ಳಿ. ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಖಂಡಿತ ನಾನು ನಿಮಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.